धनगर समाजाला एसटी आरक्षण देण्यात यावे यासाठी बागलकोट मध्ये 29 नोव्हेंबर रोजी मंत्री ईश्वरप्पा यांनी भव्य मोर्चाचे आयोजन केले असून राज्य सरकारने त्वरित आरक्षण देण्यास केंद्र सरकारला मुदत द्यावी असे संगोळी प्राधिकार रचना संघर्ष समिती अध्यक्ष अरविंद दळवाई यांनी शहरामध्ये आयोजित पत्रकार परिषदेत सांगितले आहे. गेल्या काही दिवसांपासून राज्यात विविध संघटनांकडून निदर्शने करण्यात आली आहेत. वाल्मिकी तसेच लिंगायत समाज आरक्षणासाठी हाक देत आहेत. धनगर समाज आरक्षणासाठी गेल्या 3-4 महिन्यापासून लढा देत असून उत्तर कर्नाटकातील धनगर समाजाचा दुरुपयोग केला जात आहे असे यावेळी संगोळी प्राधिकार रचना संघर्ष समिती अध्यक्ष अरविंद दळवाई यांनी सांगितले आहे. बीजेपी सचिवराद के एस ईश्वरप्पनवर नेतृत्वदल्ली ಕಳೆದ 2-3 ತಿಂಗಳಿಂದ ಇತ್ತೀಚೆಗೆ ಕುರುಬರಿಗೆ ಪರಿಶಿಷ್ಟ ಪಂಗಡ ಮೀಸಲಾತಿ ಕೊಡಬೇಕಂತೇಳಿ ಒಂದು ಹೋರಾಟ ಶುರು ಮಾಡಿದ್ದಾರೆ. ಆದರೆ ಈಶ್ವರಪ್ಪನವರಾಗಲಿ ಅಥವಾ ಅವ್ರ ಜೊತೆಗಿರುವಂಥ ಇತರೆ ಬಿಜೆಪಿ ಸಚಿವರು ಶಾಸಕರಾಗಲಿ ಒಮ್ಮೆಯೂ ಅಪ್ಪಿ ತಪ್ಪಿ ಶಾಸನಸಭೆಯಲ್ಲಾಗಲಿ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಾಗಲಿ ಈ ಕುರಿತು ಚರ್ಚೆ ಮಾಡಿಲ್ಲ. ಎಸ್ ಟಿ ಸ್ಟೇಟಸ್ ಕುರುಬರಿಗೆ ಎಸ್ ಟಿ ಸ್ಟೇಟಸ್ ಸಿಗಬೇಕಂತಂದ್ರೆ ಸುಮ್ಮನೆ ಹೋಗಿ ದಿಲ್ಲಿಗೆ ಹೋಗಿ ಬಿ ಎಲ್ ಸಂತೋಷ್ ಅವರಿಗೆ ಅಥವಾ ಜೋಶಿಯವರಿಗೆ ಮನವಿ ಕೊಡೋದರಿಂದ ಯಾರು ತಟ್ಟೆಯಲ್ಲಿಟ್ಟು ಆ ಕುರುಬರಿಗೆ ಎಸ್ ಟಿ ಸ್ಟೇಟಸ್ ಕೊಡೋದಿಲ್ಲ. ಈ ಶಾಸಕರು ಮಂತ್ರಿಗಳು ಬೀದಿ ಚಳವಳಿ ಮಾಡಕತ್ತಾರ. ಬೀದಿ ಚಳವಳಿ ಮಾಡೋದರಿಂದ ಯಾವುದು ಫಲ ಸಿಗೋದಿಲ್ಲ. ಇದು ಕೇವಲ ಬೂಟಾಟಿಕೆ ನಾಟಕ ನಡೆದಿದೆ. ಆರ್ ಎಸ್ ಎಸ್ ಮುಖಂಡರನ್ನು ಮೆಚ್ಚಿಸಲಿಕ್ಕೆ ಅಥವಾ ಬಿ ಎಲ್ ಸಂತೋಷ್ ಅವರನ್ನು ಮೆಚ್ಚಿಸಲಿಕ್ಕೆ ಈ ಕೆಲಸ ನಡೆದಿದೆ. ನಾವು ಅವ್ರಿಗೇನು ವಿನಂತಿ ಮಾಡ್ಕೊಳ್ತೀನಿ ಅಂತಂದ್ರೆ ಈ ಬೀದಿ ಚಳವಳಿ ಮಾಡೋದನ್ನು ನಿಲ್ಲಿಸ್ರಿ, ಶಾಸನಸಭೆಯಲ್ಲಿ ಚರ್ಚೆ ಮಾಡಿರಿ, ಲೋಕಸಭೆಯಲ್ಲಿ ಚರ್ಚೆ ಮಾಡಿರಿ, ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿರಿ. ಮೊದಲು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡೇಷನ್ ಕಳಿಸ್ಬೇಕು. ರಾಜ್ಯಸಭೆಯಿಂದ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಇನ್ನೂ ಯಾವುದೇ ರೆಕಮೆಂಡೇಷನ್ ಹೋಗಿಲ್ಲ. ಆ ರೆಕಮೆಂಡೇಷನ್ ಇಲ್ಲದೇ ಇವರು ಡೈರೆಕ್ಟಾಗಿ ದಿಲ್ಲಿಗೆ ಹೋಗಿ ಬಿ ಎಲ್ ಸಂತೋಷ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಪರ್ಸನ್, ಯಾವುದೇ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅವರಿಗಿಲ್ಲ, ಅವರಿಗೆ ಮತ್ತು ಜೋಶಿಯವರು ಆ ಸಂಬಂಧಪಟ್ಟ ಮಂತ್ರಿಗಳು ಅಲ್ಲ, ಅವರಿಗೆಲ್ಲ ಭೇಟಿಯಾಗಿ ಮನವಿ ಕೊಟ್ಟು ಬರಾಕತ್ತಾರ. ಇದೊಂದು ಕೇವಲ ಬೂಟಾಟಿಕೆ ಇದೆ. ಇದು ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿದಂಗೆ ಇದು ಆರ್ ಎಸ್ ಎಸ್ ಪ್ರಣೀತ ಹೋರಾಟ. ಇದು ಯಾರನ್ನೋ ಮೆಚ್ಚಿಸಲಿಕ್ಕೆ ಅಥವಾ ಯಾವುದೇ ರಾಜಕೀಯ ಒಂದು ಯಾವುದೋ ರಾಜಕೀಯ ಹುನ್ನಾರ ಇಟ್ಟುಕೊಂಡು ಈ ಹೋರಾಟ ಶುರು ಮಾಡಿದ್ದಾರೆ. ಮತ್ತು ಉತ್ತರ ಕರ್ನಾಟಕದ ಕುರುಬ ಸಮಾಜ ಅತ್ಯಂತ ಹಿಂದುಳಿದ ಸಮಾಜ, ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಸಮಾಜ. ನಮ್ಮನ್ನ ಮರಳು ಮಾಡೋ ಕೆಲಸ ಮಾಡಕತ್ತಾರೆ. ಈ ಮುಂಚೆ ರಾಯಣ್ಣ ಬ್ರಿಗೇಡ್ ಅಂತ ಮಾಡಿದ್ರು, ಅರ್ಧಕ್ಕೆ ನಿಲ್ಲಿಸಿದ್ರು. ಬಹುಶಃ ಇದು ಕೂಡ ಫೆಬ್ರವರಿ ಆದಮೇಲೆ ಈ ಹೋರಾಟ ಕೂಡ ಯಾವುದೇ ತಾರ್ಕಿಕ ಅಂತ್ಯ ಕಾಣದ ನಿಂತು ಹೋಗುತ್ತಂಥೇಳಿ ನಮಗೆ ಭಯ ಇದೆ. ಆ ಕಾರಣಕ್ಕೆ ನಾನು ಈಶ್ವರಪ್ಪನವರಿಗೆ ಮತ್ತು ಅವರ ಸಹೋದ್ಯೋಗಿಗಳಿಗೆ ಒಂದು ಆಗ್ರಹ ಮಾಡ್ತೀನಿ. 29ನೇ ತಾರೀಕು ನೀವೇನು ಬಾಗಲಕೋಟೆಯಲ್ಲಿ ರ್ಯಾಲಿ ಮಾಡಕತ್ತೀರಿ, ನೀವು ಸರ್ಕಾರಕ್ಕೊಂದು ಗಡುವು ಕೊಡಿ. ಈ ಟೈಮ್ ಒಳಗಾಗಿ ಏನಾದರೂ ಸರ್ಕಾರದವರು ನಮ್ಮ ಬೇಡಿಕೆಗೆ ಸ್ಪಂದಿಸದೇ ಇದ್ದರೆ ಈಶ್ವರಪ್ಪನವರು, ವಿಶ್ವನಾಥ್ ಅವರು, ಎಂ ಟಿ ಬಿ ನಾಗರಾಜ್ ಅವರು, ಎಲ್ಲ ಬಿ ಜೆ ಪಿ ಕುರುಬ ಸಮಾಜದ ಶಾಸಕರು ಮಂತ್ರಿಗಳು ರಾಜೀನಾಮೆ ಕೊಡ್ತೀವಿ ಅಂಥೇಳಿ ಒಂದು ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಡಿ. ನೀವು ಸರ್ಕಾರದವರು ನಮ್ಮ ಬೇಡಿಕೆಯನ್ನು ಏಳಿಸ್ತಾ ಇದ್ದರೆ ನೀವು ರಾಜೀನಾಮೆ ಕೊಡಿ, ಅವಾಗ ನಿಮ್ಮ ಬಗ್ಗೆ ನಮಗೆ ವಿಶ್ವಾಸ ಬರುತ್ತೆ. ನಿಮ್ಮ ನೇತೃತ್ವದಲ್ಲಿ ಕೂಡ ನಾವು ಕೂಡ ಹೋರಾಟ ಮಾಡ್ತೀವಿ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾನಿ ಧನಗರ್ ಸಮಾಜಾಚಾ ಆರಕ್ಷಣಾ ಬದ್ದಲ್ ಸಲ್ಲಾ ಮಸಲತ್ ಕೆಲೀ ನಸೂನ್ ಆರಕ್ಷಣಾ ವಿಷಯ ಚರ್ಚಾ ದೇಖಿಲ್ ಕೆಲೀ ನಾಹೆ. त्यांचा पाठिंबा असल्याचे सांगून त्यांच्या नावाचा दुरुपयोग केला जात आहे असे सांगून यावेळी संताप व्यक्त करण्यात आला आहे.